ಶಾಸಕರಾಗದ್ ಸುಲಭನ ಕಷ್ಟನ ಸರ್? ಶಾಸಕರಾದ ಮೇಲೆ ಕೆಲಸ ಮಾಡೋದು ಸುಲಭನ ಕಷ್ಟನ? ಎರಡು ಕಷ್ಟನೇ, ಶಾಸಕರಾಗೋದು ಕಷ್ಟನೇ. ಯಾಕಂದ್ರೆ ನೀವು ಒಂದು ವಿಚಾರ ನಾನು ಯಾವಾಗ್ಲೂ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂದ್ರೆ, ಮನೇಲಿರೋಂತ ಮೂರು ಜನನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅದು ಹೆಂಡತಿ, ಮಕ್ಕಳು, ಇನ್ನೊಂದು ಪೇರೆಂಟ್ಸ್. ಈಗ ಹೆಂಡತಿ ಮಾಲ್ಗೆ ಹೋಗ್ಬೇಕು ಅಂದ್ರೆ ಮಕ್ಕಳು ಫಿಲಮ್ ನೋಡ್ಬೇಕು ಅಂತಾರೆ, ಮಕ್ಕಳು ಫಿಲಮ್ ನೋಡ್ಬೇಕು ಅಂದ್ರೆ ಪೇರೆಂಟ್ಸ್ ಹೋಟ್ಲ್ಗೆ ಹೋಗ್ಬೇಕು ಅಂತ. ಅಂಥದ್ರಲ್ಲಿ ಇಡೀ ಕ್ಷೇತ್ರದ ಜನ, ಅದು ನಮಗೆ ಟೋಟಲ್ 216,000 ವೋಟರ್ಸ್ ಇದ್ದಾರೆ, ಅವರಲ್ಲಿ ನೀವು ಒಂದು ವಿಶ್ವಾಸನ ಮೂಡಿಸಿ, ಹೌದು ಇವನೊಬ್ಬ ನಮ್ಮ ಲೀಡರ್ ಆಗೋಕ್ಕೆಲ್ಲ ಅವನು ಲಾಯಕ್ಕಿದ್ದಾನೆ ಅಂತ ಅವರಲ್ಲಿ ಮನಸ್ಸಲ್ಲಿ ಬಂದು ಅವರು ತೀರ್ಮಾನ ಮಾಡಿ ನಿಮ್ಗೆ ಓಟ್ ಹಾಕೋದಿದೆಯಲ್ಲ, ಅದು ದೊಡ್ಡ ಸಾಧನೆ ನನ್ನ ಪ್ರಕಾರ. ಯಾರಿಗೇ ಆಗಿರಲಿ, ಥ್ರೂ ಔಟ್ ದ ಕಂಟ್ರಿ, ಥ್ರೂ ಔಟ್ ದ ವರ್ಲ್ಡ್. ರಾಜಕೀಯ ಹೆಂಗೆ ಅಂದರೆ, ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಜನ ಸಹಿಸ್ತಾರೆ, ಅಂತರ ಕಾಯ್ಕೊಂಡ್ರೆ ಸಹಿಸಲ್ಲ. ಹೌದು, ಅದಂತೂ ಕ್ಷೇತ್ರನೇ ಕುಟುಂಬ ತರ ನೋಡ್ಬೇಕಾದ ಸವಾಲು ದೊಡ್ಡ, ಅದಂತೂ ಇದ್ದೇ ಇದೆ. ಈಗ ನಮ್ಮ ನಾನು ಹೇಳದ್ನಲ್ಲ ನಿಮ್ಗೆ, ನೀವು ಕೇಳಿದ್ರಲ್ಲ ಆಗ್ಲೇ ತೃಪ್ತಿ ಇದೆ ಅಂತ, ಅಭಿವೃದ್ಧಿ ದೃಷ್ಟಿಲಿ ನಾವು ಒಂದ್ ಸ್ವಲ್ಪ ಹಿನ್ನಡೆ ಇದೀವಿ. ಯಾಕಂದ್ರೆ ಇವತ್ತು ರಸ್ತೆಗಳು ಬೇಗ ಬೇಗ ಅಭಿವೃದ್ಧಿ ಆಗ್ಬೇಕು ಅನ್ನೋ ಉದ್ದೇಶ ಇರ್ಬೋದು ಎಲ್ಲಾದ್ರಲ್ಲ. ಅದೇ ಜನಕ್ಕೆ ಏನು ವಿಶ್ವಾಸ ಅಂದ್ರೆ, ಗಣೇಶ್ ಅವ್ರಿಗೆ ನಾವು ಕೇಳಿದ್ರುವೆ ಇವತ್ತು ಸರ್ಕಾರದ ಯೋಜನೆಗಳಿರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ನಿಧಾನ ಆಗ್ಬೋದು, ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ಸಾರ್ವಜನಿಕರಿಗಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.